ನಟ ದರ್ಶನ್ ಸ್ಟೋರಿ ಇಲ್ಲಿಗೆ ಮುಗೀತು ದಿ ಎಂಡ್ ಅಂತ ಅಂದ್ಕೊಂಡ್ರ ಜೈಲಿಗೆ ಹೋದ್ಮೇಲೆ ಎಲ್ಲ ಕೂಲ್ ಆಗೋಯ್ತು ಅಂತ ಹೇಳಿ ಏನಾದ್ರು ನೀವು ಅನ್ಕೊಂಡ್ರ ಖಂಡಿತ ಇಲ್ಲ ಚಾನ್ಸೇ ಇಲ್ಲ ನೋ 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 ದರ್ಶನ್ ಕೇಸ್ ಎಂಡ್ ಆಗಿಲ್ಲ ದರ್ಶನ್ ಕೇಸ್ ನಲ್ಲಿ ಹೊಸ ರೋಚಕವಾದಂತಹ ಸ್ಟೋರಿ ಪೊಲೀಸರು ಕಟ್ಟೆ ಬಿಡ್ತಾವ್ರ ಉಳಿದವರ ಹೆಡೆಮುರಿ ಅರೆಸ್ಟ್ ಆದವರು ಬಿಟ್ಟು ಉಳಿದವರು ಏನಾದ್ರು ತಗ್ಲಾಕೊಂತಾರ ದರ್ಶನ್ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಸಿಕ್ತ ಆ ಸ್ಫೋಟಕವಾದಂತಹ ಸಾಕ್ಷಿ ಅವತ್ತು ಮಿಡ್ ನೈಟ್ ಯಾರೆಲ್ಲ ದರ್ಶನ್ ನ ಕಾಂಟ್ಯಾಕ್ಟ್ ನಲ್ಲಿ ಇದ್ರು ಕೊಲೆ ಮೇಲೆ ದರ್ಶನ್ ಯಾರಿಗೆಲ್ಲ ಕಾಲ್ ಮಾಡಿದ್ರು ಆ ಪ್ರಭಾವಿಗಳೆಲ್ಲ ದಿಢೀರಂತ ಸೈಲೆಂಟ್ ಆಗಿ ಜಾರ್ಕೊಂಡಿದ್ದಾದ್ರು ಯಾಕೆ ಇನ್ ಕೆಲವರು ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ ಹೋಗ್ತಿದ್ದಂತೆ ಓಡೋಡಿ ಹೋಗಿದ್ರಲ್ಲ ಮೀಟ್ ಮಾಡೋಕೆ ಅದು ಯಾಕೆ ಇದು ದರ್ಶನ್ ಕೇಸ್ನ ಕನ್ಕ್ಲೂಷನ್ ಪಾರ್ಟ್ ಆಗೋಗುತ್ತಾ ಸೊ ದರ್ಶನ್ ಏನು ಮರ್ಡ್ರ್ ಆಯ್ತು ಏನು ಕೊಲೆ ಅದಾದ ಮೇಲೆ ದರ್ಶನ್ ಅವರ ಕಾಲ್ ಲೀಸ್ಟ್ನ ತೆಗೆದಿದ್ದಾರೆ ಸೊ ಹಾಗಾಗಿ ದರ್ಶನ್ ಅವರ ಸ್ಟೋರಿ ಎಂಡ್ ಆಯ್ತು ದಿ ಎಂಡ್ ಇವರು ಜೈಲಿಗೆ ಹೋದರು ಜೈಲಿಗೆ ಹೋದ್ಮೇಲೆ ಎಲ್ಲ ಮುಗ್ದೋಯ್ತಪ್ಪ ನಮ್ಮ ಹೀರೋ ಸ್ಟೋರಿ ಇನ್ನಿಲ್ಲ ಅಂತ ಅಂದ್ಕೊಂಡ್ರಲ್ವಾ ಖಂಡಿತ ಇಲ್ಲ ಇಲ್ಲಿದೆ ನೋಡಿ ರೋಚಕ ಸ್ಟೋರಿ ಹೊಸ ಸ್ಟೋರಿ ಯಾರೆಲ್ಲ ಏನೇನು ಅಂದ್ಕೊಂಡಿದ್ರೆ ಇಲ್ಲಿಗೆ ಮುಗಿಯಿತು ಇನ್ನೇನು ಅಣ್ಣ ಹೊರಗೆ ಬರ್ತಾರೆ ಬೇರೆ ಸಿಗುತ್ತೆ ಅಂತ ಅಂದ್ಕೊಂಡ್ರಲ್ಲ ಇಲ್ಲಿಂದ ಶುರು ಆಗುತ್ತೆ ನೋಡಿ ಹೊಸ ರೋಚಕವಾದಂತಹ ಸ್ಟೋರಿ ಅರೆಸ್ಟ್ ಆದವರು ಬಿಟ್ಟು ಯಾರೆಲ್ಲ ಅರೆಸ್ಟ್ ಆಗಿ ಅಗ್ರಹಾರದಲ್ಲಿ ಇದರೋ ಅವರೆಲ್ಲ ಬಿಟ್ಟು ಉಳಿದವರು ತಗ್ಲಾಕೊಂತಾರ ದರ್ಶನ್ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಸಿಕ್ತ ಆ ಸ್ಫೋಟಕವಾದಂತಹ ಸಾಕ್ಷಿ ಅವತ್ತು ಮಿಡ್ ನೈಟು ಯಾರೆಲ್ಲ ದರ್ಶನ ಕಾಂಟ್ಯಾಕ್ಟ್ನಲ್ಲಿ ಇದ್ರೋ ಕೊಲೆ ಮಾಡಿದ್ಮೇಲೆ ದರ್ಶನ್ ಅವರು ಯಾರಿಗೆಲ್ಲ ಕಾಲ್ ಮಾಡಿದ್ರು ಆ ಪ್ರಭಾವಿಗಳೆಲ್ಲ ದಿಢೀರ್ ಅಂತ ಸೈಲೆಂಟ್ ಆಗಿ ಜಾರ್ಕೊಂಡು ಹೋದ್ರು ಅಯ್ಯೋ ನಮ್ಗೆ ಗುರು ನಮ್ಗೆ ಗುರು ಅಂತ ಹೇಳ್ಬಿಟ್ಟು ಇನ್ ಕೆಲವರು ದರ್ಶನ್ ಅವರು ಪರಪ್ಪನ ಅಗ್ರಹಾರಕ್ಕೆ ಹೋಗಿದ ತಕ್ಷಣ ಓಡೋಡಿ ಹೋದ್ರು ದರ್ಶನ್ ಅವ್ರನ್ನ ಮೀಟ್ ಮಾಡಕ್ಕೆ ಭೇಟಿ ಮಾಡಕ್ಕೆ ಇದು ದರ್ಶನ್ ಕೇಸ್ನ ಕನ್ಕ್ಲೂಷನ್ ಪಾಟ್ ಆಗೋಗುತ್ತಾ ಹಾಗಾದ್ರೆ ಖಂಡಿತ ಇಲ್ಲ ನೋಡೋಣ ಆ ಸ್ಫೋಟಕವಾದಂತಹ ಸಾಕ್ಷಿ ಈಗ ರಿವೀಲ್ ಆಗಿದೆ ಸೊ ಏನು ಜೈಲಲ್ಲಿದ್ದಾರೋ ದರ್ಶನ್ನು ಪವಿತ್ರ ಗೌಡ ಬಿಟ್ಟು ಉಳಿದವರು ಯಾರ್ಯಾರು ಇದ್ದಾರೋ ಅವ್ರನ್ನ ಬಿಟ್ಟು ಈಗ ಮತ್ತೆ ಉಳಿದವರಿಗೆ ಕಂಟಕ ಶುರುವಾಗಿದೆ ಎಲ್ಲರ ಎದೆಲು ಯಾರ್ಯಾರು ಅವರ ಕಾಂಟ್ಯಾಕ್ಟ್ ಲಿಸ್ಟಲ್ಲಿದ್ರು ಯಾರ್ಯಾರಿಗೆ ದರ್ಶನವರು ಕಾಂಟ್ಯಾಕ್ಟ್ ಮಾಡಿದ್ರು ಯಾರ್ಯಾರ ಹತ್ರ ಕಾಲಲ್ಲಿ ಮಾತಾಡಿದ್ರೋ ನಲ್ವತ್ತು ನಿಮಿಷ ಮಾತಾಡಿದ್ರ ಒಂದು ಗಂಟೆ ಮಾತಾಡಿದ್ರ ಎರಡು ಗಂಟೆ ಮಾತಾಡಿದ್ರ ಗೊತ್ತಿಲ್ಲ ಆದರೆ ಅವರಿಗೆಲ್ಲರಿಗೂ ಕೂಡ ಸಂಕಷ್ಟ ಫಿಕ್ಸ್ ಅವ್ರ ಎದೆಯಲ್ಲಿ ಡವ 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 ಅಂತ ಇದೆ ಸೊ ಈಗ ದರ್ಶನ್ ಅವರ ಕಾಲೇಜು ಓಪನ್ ಆಗಿದೆ ಸೊ ಯಾರೆಲ್ಲ ಅದರಲ್ಲಿದ್ದಾರೆ ಯಾವ್ಯಾವ ಪ್ರಭಾವಿಗಳಿದ್ದಾರೆ ಯಾವ್ಯಾವ ರಾಜಕಾರಣಿಗಳಿದ್ದಾರೆ ಯಾವ್ಯಾವ ಸ್ಟಾರ್ ನಟರಿದ್ದಾರೆ ಯಾರನ್ನೆಲ್ಲ ಮಿಡ್ ನೈಟಲ್ಲಿ ದರ್ಶನ್ ಅವರು ಕಾಂಟ್ಯಾಕ್ಟ್ ಮಾಡಿದರು ಅದೆಲ್ಲವೂ ಸಹ ಈಗ ಸಿಗುತ್ತೆ ಇದೊಂಥರ ರೋಚಕ ಸ್ಟೋರಿ ಅಂತ ಹೇಳ್ಬೋದು ಸೊ ಪರಪನ ದರ್ಶನ ದರ್ಶನ್ ಹೋಗಿದ ತಕ್ಷಣ ಏನು ಓಡೋದ್ರಪ್ಪ ಎಲ್ಲರೂ ಓಡೋಡಿ ಹೋಗಿ ಕಣ್ಣಲ್ಲೆಲ್ಲ ನೀರು ಹಾಕೊಂಡು ಬಂದರು ಸೊ ಅವರೆಲ್ಲರೂ ತಗ್ಲಾಕೊಂತಾರ ಈ ಸ್ಟೋರಿಲಿ ಯಾವ ಥರ ಇದೆ ಮತ್ತೆ ರೋಚಕತೆ ಹೇಗಿದೆ ಈ ಮರ್ಡ್ರ್ ಕೇಸಲ್ಲಿ ಓ ಎಲ್ಲ ಮುಗೀತು ದರ್ಶನವರು ಅವರು ಪರಪನ ಅಗ್ರಹಾರಕ್ಕೆ ಹೋದ್ರು ದಿ ಎಂಡ್ ಅಂತಿದ್ದವ್ರಿಗೆ ಅಂತಿದ್ರಲ್ಲ ಈಗ ಇಲ್ಲಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ರೋಚಕವಾದಂತಹ ಸ್ಟೋರಿ ಡಿ ಗ್ಯಾಂಗ್ ಸಂಪರ್ಕದಲ್ಲಿದ್ದವರಿಗೆ ಸಂಕಷ್ಟನ ಹಾಗಾದ್ರೆ ಸಂಕಷ್ಟ ಫಿಕ್ಸ್ ಆಗೋಯ್ತಾ ಅರೆಸ್ಟ್ ಆದವರು ಬಿಟ್ಟು ಉಳಿದವರು ತಗ್ಲಾಕೊಂತಾರ ದರ್ಶನ್ ಸ್ಟೋರಿ ಏನು ಇಲ್ಲಿಗೆ ಮುಗೀತು ಅವರು ಜೈಲಿಗೆ ಹೋಗ್ಬಿಟ್ರು ಆಯ್ತು ಅವ್ರಿಗೇನು ಶಿಕ್ಷೆ ಆಯ್ತು ಮೋಸ್ಟ್ಲಿ ಹೊರಗೆ ಬರ್ಬೋದು ಈ ಕೇಸೆಲ್ಲ ಮುಗೀತು ಅಂತಿದ್ರಲ್ಲ ಅದು ಇಲ್ಲಿಗೆ ಎಂಡ್ ಆಗಿಲ್ಲ